ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಒಂದು ಸ್ನ್ಯಾಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಸ್ನ್ಯಾಕ್ಸ್ನ ನೀವು ಮನೆಗೆ ಯಾರಾದರೂ ದಿಢೀರಾಗಿ ಗೆಸ್ಟ್ಗಳು ಬಂದರೆ ಅಥವಾ ಸಾಯಂಕಾಲದ ಟೈಮ್ನಲ್ಲಿ ಟೀ ಜೊತೆಗೂ ಕೂಡ ನಾವು ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮನೆ ಮಂದಿಯೆಲ್ಲ ತುಂಬ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಖಂಡಿತ ಫ್ರೆಂಡ್ಸ್, ನೀವು ಕೂಡ ಈ ಥರ ಚುರುಮರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಖಾರ ಚುರುಮರಿ ಅಂತಾರೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದ ಮತ್ತು ಸುಲಭವಾದ ಖಾರ ಚುರುಮುರಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಇದಕ್ಕೆ ಇವಾಗ 1-1.5 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಸಕ್ಕರೆ ಪುಡಿನ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ. 3-4 ಟೀಸ್ಪೂನಷ್ಟು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನಿವಾಗ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಉಪ್ಪು, ಖಾರ ಮತ್ತು ಸಕ್ಕರೆ ಪೌಡರ್ ಹಾಕಿದ್ದೀವಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದಾದ ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಒಂದೆರಡು ಬೆಳ್ಳುಳ್ಳಿ ಗಡ್ಡೆನ ಸುಲಿದ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಸುಲಿಯೋಕ್ಕೆ ಹೋಗ್ಬಾರ್ದು, ಗಡ್ಡೆನ ಬಿಡಿಸ್ಬಿಟ್ಟು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ಅದಾದ ನಂತರ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ನಂತರ ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಾದ ನಂತರ 1 ಟೀಸ್ಪೂನಷ್ಟು ಶೇಂಗಾ ಬೀಜ. ನಂತರ 1.5 ಟೀಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಳ್ಳಿ. ಪುಟಾಣಿ ಕೂಡ ಅಂತಾರೆ ಇದಕ್ಕೆ. ಇದನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಾವು ಅಚ್ಚಕಾರದ ಪುಡಿ ಕೂಡ ಯೂಸ್ ಮಾಡಿದ್ದೀವಿ ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಟೇಸ್ಟ್ಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಖಾರ ಕಡಿಮೆ ಇರೋ ಹಸಿಮೆಣಸಿನ್ಕಾಯಿನ ಬಳಸಿ. ನಂತರ ಇದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಒಗ್ಗರಣೆ ರೆಡಿಯಾಗಾಗಿದೆ. ಇದಕ್ಕೆ ಇವಾಗ ನಾನಿಲ್ಲಿ 1 ಕಪ್ನಷ್ಟು ಚುರುಮುರಿ ಹಾಕ್ಕೊಳ್ತಾ ಇದ್ದೀನಿ. ಚುರುಮುರಿನ ಆದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈ ಚುರುಮುರಿಗೆ ಕೆಲವೊಂದು ಊರ್ ಕಡೆ ಕೆಲವೊಂದು ಹೆಸರುಗಳಿಂದ ಕರೀತಾರೆ. ಬೆಂಗಳೂರು ಕಡೆ ಕಡಲೆಪುರಿ ಅಂತಾರೆ ಮತ್ತು ನಮ್ಮ ಹುಬ್ಳಿ ಧಾರವಾಡ ಕಡೆ ಎಲ್ಲ ಇದಕ್ಕೆ ಚುರುಮುರಿ ಅಂತಾರೆ. ಚುರುಮುರಿ ಹಾಕಿದ ನಂತರ ನೋಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ನೋಡಿ ಇವಾಗ ನಾನಿಲ್ಲಿ ಒಗ್ಗರಣೆಯಲ್ಲಿ ಚುರುಮುರಿನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಇವಾಗ ಮೊದಲೇ ನಾವು ಕಲಸಿ ರೆಡಿ ಮಾಡಿದಂತಹ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಫ್ರೆಂಡ್ಸ್, ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕ್ರಿಸ್ಪಿನೆಸ್ ಬರುತ್ತೆ ಅಲ್ಲಿವರೆಗೂ ಪೂರ್ತಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಚೆನ್ನಾಗಿ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂತಂದರೆ ಕೆಳಗಡೆ ಒತ್ತೋಗ್ಬಿಡುತ್ತೆ ಚುರುಮರಿ ಎಲ್ಲ. ನೀವು ಮನೆಯಲ್ಲಿ ಮಿರ್ಚಿ ಬಜ್ಜಿ ಮಾಡಿದಾಗ ಅಥವಾ ಸಂಜೆ ಟೈಮ್ಗೂ ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಬಹುದು. ಮಾಡೋದು ತುಂಬ ಸುಲಭ, ರುಚಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಅದಲ್ಲದೆ ನೀವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಕೂಡ ತಿನ್ನಬಹುದು ಆರಾಮಾಗಿ. 2-3 ವಾರಗಳವರೆಗೂ ಇದು ಏನು ಹಾಳಾಗಲ್ಲ, ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಆರಾಮಾಗಿ ನೀವು ಇದನ್ನು ಬಳಸಬಹುದು. ನೋಡಿ ಫ್ರೆಂಡ್ಸ್, ಇವಾಗ ಖಾರ ಚುರುಮುರಿ ಇರಲಿ ರೆಡಿಯಾಗಿದೆ. ಬಿಸಿ ಬಿಸಿ ಚಹಾ ಜೊತೆಗೆ ಈ ರೀತಿಯಾಗಿ ಸ್ನ್ಯಾಕ್ಸ್ ಇದ್ದರೆ ತುಂಬ ಮಜಾ ಕೊಡುತ್ತೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಖಾರ ಚುರುಮುರಿ ಮಾಡ್ಕೊಳ್ಳೋದಂತ. ಖಂಡಿತ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಬಹುದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.